ತೀವ್ರ ಹಣ ಹಣೆಗೆ ತಿರುಗಿದ ರಾಜರಾಜೇಶ್ವರಿ ನಗರ ಕ್ಷೇತ್ರ ಮುನಿರತ್ನ ವರ್ಸಸ್ ಕುಸುಮ ಮತದಾರರ ಚಿತ್ತ ಯಾರತ್ತ ಪ್ರಜಾಪ್ರಭುತ್ವಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಏನು ಆರಂಭದಲ್ಲಿ ಮುನಿರತ್ನ ಗೆದ್ದೇ ಗೆಲ್ತಾರೆ ಲಕ್ಷ ಲೀಡಲ್ ಗೆಲ್ತೀನಿ ಅಂತ ಹೇಳಿದ್ರು ಹೇಳ್ತಾ ಇದ್ರು ಒಂದು ಲಕ್ಷ ಲೀಡಲ್ ಗೆಲ್ತೀನಿ ಅಂತ ಮುನಿರತ್ನ ಅವ್ರಿಗೆ ಈಗಲೂ ಭರವಸೆ ಇದೆ ನಾನು ಒಂದು ಲಕ್ಷ ಲೀಡಲ್ ಗೆಲ್ತೀನಿ ಅಂತ ಯಾವ ಕಾರಣಕ್ಕೆ ಅಂತಂದ್ರೆ ಒಂದಷ್ಟು ಭಾಗ ಮುಕ್ಕಾಲ್ ಭಾಗ ಮುನಿರತ್ನ ಹೋಲ್ಡ್ ಉಳಿದಿರೋದು ಬಿಜೆಪಿ ಪ್ರಬಲವಾಗಿರೋದು ಈಗ ಬಿಜೆಪಿ ಪ್ಲಸ್ ಮುನಿರತ್ನ ಎಂಬತ್ ಸಾವಿರದಿಂದ ಒಂದು ಲಕ್ಷ ಲೀಡಲ್ ಗೆಲ್ತೀನಿ ಅನ್ನೋ ಭರವಸೆ ಅವ್ರಿಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡಲ್ ಗೆಲ್ಲುವಂತ ವಿಶ್ವಾಸ ಇರೋದು ಮುನಿರತ್ನ ಅವರು ಒಬ್ರಿಗೇನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ ಕಾನ್ಫಿಡೆನ್ಸ್ ಮುನರತ್ನಗೆ ಈಗ ಬೈ ಎಲೆಕ್ಷನ್ ಆದ್ರೆ ಕುಸುಮ ಮದ್ ಸಾಫ್ಟ್ ಆಗಿ ಆತರ ಏನಿಲ್ಲ ಅಯ್ಯೋ ಪಾಪ ಅಂತ ಒಟ್ಟು ಇಲ್ಲ ಕಾಲ ಚಕ್ರ ಕಡ್ಕೊಂಡ ಪ್ರತಿ ಮನ ಮನೆಗೆ ಹೋಗಿ ಒಟ್ ಕೇಳ್ತಾವ್ರೆ ಆದರೆ ಡೆವಲಪ್ಮೆಂಟ್ ಅಂತ ಬಂದ ಕ್ಷೇತ್ರ ಮುನ್ರತ್ನ ಒಂದ್ ಕಡೆ ಪಕ್ಷ ಅಂತ ಕನ್ಸಿಡರ್ ಮಾಡಿದಾಗ ಬಿಜೆಪಿ ಈ ಲಾಜಿಕ್ ಅಲ್ಲಿ ವರ್ಕ್ ಆಗ್ಬಿಟ್ಟಿದೆ ಇದುವರೆಗೂ ಇಲ್ಲಿ ಲೋಕಸಭೆ ಆಗ್ಬಹುದು ವಿಧಾನಸಭೆ ಆಗ್ಬಹುದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಲೀಡ್ ಆಗ್ಲಿಲ್ಲ ಹ್ಮ್ ಬಿಜೆಪಿನೇ ಬಿಜೆಪಿ ವಿಧಾನಸಭೆ ಬಂದಾಗ ಮುನ್ರತ್ನಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಇಲ್ಲಿ ಏನು ಅಂದ್ರೆ ಕನ್ನಡಿಗ ಮತ್ತೆ ಒಕ್ಕಲಿಗ ಅನ್ನೋ ಕಾರ್ಡ್ ಪ್ಲೇ ಆಗ್ತಾ ಇತ್ತು ಬಟ್ ಈಗ ಜೆಡಿಎಸ್ ನಾರಾಯಣ ಸ್ವಾಮಿ ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಅವರು ಒಕ್ಕಲಿಗ ಸಮುದಾಯದಲ್ಲಿ ಒಕ್ಕಲಿಗ ಸಂಘದಲ್ಲಿ ತಂದೆ ಹೊಂದಿದ್ದಾರೆ ವೈದ್ಯರು ಸೊ ಅವ್ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೆಲವರು ಆರೋಪ ಮಾಡ್ತಾರೆ ಈಗ ಮುನ್ರತ್ನ ಕನೆಕ್ಟ್ ಮಾಡ್ ಮಾಡ್ಬಿಟ್ಟವ್ರು ಅವ್ರು ಬಟ್ ಜೆಡಿಎಸ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿತ್ತು ಈ ಹಿಂದೆ ಬೈ ಎಲೆಕ್ಷನ್ ಕೂಡ ಆಗ್ಲಿಲ್ಲ ಸೊ ಹಾಗಾಗಿ ಮುನಿರತ್ನ ಸಕಲ ರೀತಿಯಲ್ಲೂ ಚುನಾವಣೆ ಮಾಡಕ್ ಏನ್ ಬೇಕೋ ಮಾಡ್ಕೊಂಡವ್ರೆ ಬಟ್ ಕುಸುಮ ಕುಸುಮ ಒಂದಷ್ಟು ಕೆಲವು ಕಡೆ ರೀತಿಂಕ್ ಮಾಡೋ ರೀತಿ ಮಾಡಿರೋ ಸತ್ಯ ಕುಸುಮ ನಾಲ್ಕೈದು ತಿಂಗಳಿಂದ ಇದ್ದಂತ ಕುಸುಮ ಅಲ್ಲ ಕಾಂಗ್ರೆಸ್ ಸನ್ನಿವೇಶ ನಾಲ್ಕೈದು ತಿಂಗಳಿಂದ ಇದ್ದಂಥ ಸನ್ನಿವೇಶ ಇಲ್ಲ ಆರಾಮ್ ಡೆಫಿನೆಟ್ಲಿ ಅದು ಆ ಕುಸುಮ ಬೆನ್ನಿಗೆ ಡಿ ಕೆ ಸುರೇಶ್ ನಿಂತವ್ರೆ ಅಂತ ಅಲ್ಲ ಡಿ ಕೆ ಸುರೇಶ್ ಅದಕ್ಕೆ ಮುನ್ನ ತ ನೀವೇ ಬರ್ಬೇಕಾಯ್ತು ನಮ್ಮ ವಿರುದ್ಧ ಅವ್ರನ್ನೇ ಕಳಿಸಿದ್ರೆ ನೀವೇ ಬರ್ಬೇಕಾಯ್ತು ಆದರೆ ಕುಸುಮ ಓಡಾಟ ಕುಸುಮ ಜನ ಹಂಗೆ ಮಾಡ್ತಾ ಇದ್ದಾರೆ ಬಟ್ ಜನ ಎಮ್ ಎಲ್ ಎ ಆಗ್ಲಿಕ್ಕೆ ಮುನ್ರತ್ನ ಬೇಕಾ ಅಥವಾ ಕುಸುಮ ಬೇಕಾ ಅಥವಾ ಡಾಕ್ಟರ್ ನಾರಾಯಣ ಸ್ವಾಮಿ ಬೇಕಾ ಅಂತ ಅವ್ರು ಚರ್ಚೆ ಮಾಡ್ತಾರೆ ಎಸ್ ಭಾಳ ಟಫ್ ಅಂತೇನಿಲ್ಲ ಒಂದು ಲಕ್ಷ ಲೀಡರ್ ಗೆಲ್ಲಬೇಕು ಅನ್ನೋಂಥ ಮುನ್ರತ್ನ ಗೆಲುವಿನ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಅವ್ರಿಗೆ ಬಟ್ ಅಂತರ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಒಂದು ಲಿಟಲ್ ಬಿಟ್ ಓರಿ ಅಂತೂ ಕಾಣುತ್ತೆ ಹ್ಮ್ ಒಂದು ಲಕ್ಷ ಲೀಡರ್ ಗೆಲ್ತೀನಿ ಅನ್ನೋ ಮುನ್ರತ್ನ ಅವ್ರಿಗೆ ಅಂತರ ಕಡಿಮೆ ಆಗಬಿಟ್ಟರೆ ಹ್ಮ್ ಸೋಲೋ ಭಯ ಇಲ್ಲ ಮುಂದ್ರತ್ನಾಗೆ ಬಟ್ ಮುಂದ್ರತ್ನಾಗೆ ಸೋಲೋ ಭಯ ಇಲ್ಲ ಸೋಲೋ ಭಯ ಇಲ್ಲ ಭಯ ಇಲ್ಲ ಕುಸುಮಾ ಕೂಡ ನಾನು ಗೆದ್ದೆ ಗೆಲ್ತಿನಿ ನೋಡ್ತಾ ಇದೀಪಲ್ಲ ಈ ಬಾರಿ ಏನಾಗುತ್ತೆ ಫಲಿತಾಂಶ ಅಂತ ಇದಾರೆ ನಮ್ಗದು ನನ್ ನನ್ಗದು ಆಶ್ಚರ್ಯ ಹೇಗೆ ಸಾಧ್ಯ ಹೇಗ್ ಸಾಧ್ಯ ಅಂತ ನೋಡ್ತಾ ಇದೀನಿ ನಾನು ಮನೆ ಮನೆ ರೀಚ್ ಆಗಿದ್ದೀನಿ ಮನೆ ಮನೆ ಹೋಗ್ಬೇಕಾದ್ರೆ ನನ್ನ ಸಿಕ್ತಿರ್ತ ವೆಲ್ಕಮ್ ಜನ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ರಿಯಾಕ್ಷನ್ ಆಮೇಲೆ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಕೂಡ ರೀಚ್ ಆಗಿದ್ದೀನಿ ಅದು ನಾನು ಬಲ ನೋಡ್ತೀನಿ ಅಂತ ದೇಶದ ಜನ ಈ ದೇಶದ ಜನ ಅಂಬೇಡ್ಕರ್ ನೇ ಸೋಲ್ಸ್ತರು ಈ ದೇಶದ ಜನ ಮಹಾನ್ ಪುಣ್ಯಾತ್ಮರ ನೇ ಸೋಲ್ಸ್ತರು ನಮ್ಮಲ್ಲಿ ದೇವೇಗೌಡರು ಇರ್ತಿದ್ದಾರೆ ಸಿದ್ರಾಮಯ್ಯ ನೇ ದೊಡ್ಡ ದೊಡ್ಡ ಲೀಡರ್ ನೇ ವೆಲ್ಕಮ್ ವೆಲ್ಕಮ್ ಮಾಡೋದ್ ಬೇರೆ ವೋಟ್ ಹಾಕೋದು ಬೇರೆ ಹೌದು ಕುಸುಮ ಅವರನ ಪ್ರೀತಿಯಿಂದ ಬಂದಲ ಬಾಬಾ ಬಂದಲ ವೋಟ್ ಕೇಳಕ್ಕೆ ಅಂತ ವೆಲ್ಕಮ್ ಮಾಡ್ತಿರಬಹುದು ಬಟ್ ವಿಶ್ವಾಸ ಅವರಿಗೆ ಇರಬಹುದೇನೋ ಬಟ್ ಮೇಲ್ ನೋಟಕ್ಕೆ ಒಂದು ಇದೆಯಲ್ಲ ಅಲ್ಲಿ ಇನ್ನೂ ಬೇಕು ಅಂತೇನೋ ಇದೆ ನೋಡ್ಬೇಕು ವೀಕ್ಷಕರು ನಿಮ್ಮ ಪ್ರಕಾರ ನಗರ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಮುನ್ರತ್ನ ಅವರ ಕುಸುಮ ಅವರ ಹಾಗೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಇಲ್ಲ ಮತ್ತೊಬ್ಬರ ಮಗದೊಬ್ಬರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ಯಾರು ಗೆಲ್ತಾರೆ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮ ಕಳೆ ಕಳಿ ಇದೆ ಒಳ್ಳೆಯವರನ್ನ ಯೋಗ್ಯರನ್ನ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಕಾನ್ಸ್ಟೀಟ್ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂತ ಯೋಗ್ಯತೆ ಅರ್ಹತೆ ಯಾರಿಗಿದೆ ಅಂತವರನ್ನ ನೋಡಿ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಕುಲ ಪಕ್ಷ ಯಾವ್ದು ನೋಡ್ಬೇಡಿ ವ್ಯಕ್ತಿ ಇಂಪಾರ್ಟೆಂಟು ನಿಮ್ಮ ಕ್ಷೇತ್ರವನ್ನು ನಿಮ್ಮನ್ನು ಸರಿಯಾಗಿ ನಡ್ಸ್ಕೊಂಡೋಗ ವ್ಯಕ್ತಿತ್ವ ಯಾರಿಗಿದೆ ಅಂದವರನ್ನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ